ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಟೈಲ್ ಬ್ಲಾಗ್ಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ನಮ್ಮ ಕ್ಲಾಸಲ್ಲಿ ಎಲ್ಲರೂ ಸೇರಿಕೊಂಡು ಮೈಸೂರು ಕಡೆ ಟ್ರಿಪ್ ಹೋಗೋಣ ಅಂತ ಹೊರಟ್ವಿ. ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿ ಹೊರಡ್ತಾ ಇದ್ದಾರೆ ನೋಡಿ. ಇನ್ನೂ ತುಂಬ ಜನ ಬರೋರಿದ್ರು, ಕಾರಣಾಂತರದಿಂದ ಬಂದಿಲ್ಲ. ಹಾಗಾಗಿ TT ಗಾಡಿನೇ ಮಾಡಿಕೊಂಡು ನಾವು ಇಷ್ಟೇ ಜನ ಹೋಗೋಣ ಅಂತ ಹೊರಟಿದ್ದೀವಿ. ಯಾವ ರೀತಿ ಎಂಜಾಯ್ ಮಾಡ್ತೀವಿ, ಏನೆಲ್ಲ ನೋಡ್ತೀವಿ ಅಂತ ತೋರಿಸೋಣವಾ? ಬನ್ನಿ ಬನ್ನಿ, ನೀವು ನಮ್ಮ ಜೊತೆ ಟ್ರಿಪ್ಗೆ ಬನ್ನಿ, ಹತ್ಕೊಳ್ಳಿ. ಬಸ್ಸಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಸಾಂಗ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ನಿಮಿಷಾಂಬ ಟೆಂಪಲ್ಗೆ ಫಸ್ಟ್ ಹೋದ್ವಿ. ಅಲ್ಲಿ ನಿಮಿಷಾಂಬ ಟೆಂಪಲ್ ಹತ್ರ ಹೋಗಿ ಹೊಳೆಯಲ್ಲೆಲ್ಲ ನಾವು ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಹಾಗೇ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಅಲ್ಲೂ ಕೂಡ ಒಳಗಡೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿಯಾಗೋಯ್ತು. ಎಲ್ಲರೂ ಅಲ್ಲೂ ಫೋಟೋಗಳೆಲ್ಲ ತಗೊಂಡ್ವಿ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ತುಂಬಾ ಬಿಸಿಲಿರೋ ಕಾರಣ ವೀಡಿಯೋ ಮಾಡಲಿಲ್ಲ. ಅದಾದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ವ್ಯೂಸ್ ಮಾತ್ರ ತುಂಬಾ ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡ್ವಿ. ಯಾರ್ಯಾರಿಗೆ ಏನೇನು ಬೇಕೆಲ್ಲ ತಗೊಂಡು ಆಚೆ ಕಡೆ ಬಂದು ಮಹಿಷಾಸುರನ ಹತ್ರ ಫೋಟೋಸ್ ತಕ್ಕೊಂಡ್ವಿ. ಎಲ್ಲ ಮಕ್ಕಳಂತೂ ಖುಷಿಯಾಗೇ ಇದ್ರು. ಅವ್ರ ಜೋಶ್ ಅಂತೂ ಒಂದು ಸ್ವಲ್ಪನೂ ಕಮ್ಮಿ ಆಗಿರಲ್ಲ. ಫಸ್ಟ್ ಹತ್ಬೇಕಾದ್ರೆ ಹೇಗಿತ್ತು, ಯಾವ ರೀತಿ ಜೋಶ್ ಇತ್ತು, ಕಡೆವರೆಗೂ ಹಾಗೇ ಇತ್ತು. ಅವ್ರಿಗಿನ್ನ ನಮಗಿನ್ನ ಹೆಚ್ಚಾಗಿ ಅವ್ರೇ ಅವ್ರಗಳೇ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿಂದ ಅರಮನೆಗೆ ಬಂದ್ವಿ. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಕೊಂಡು ಅರಮನೆ ಎಂಟ್ರೆನ್ಸ್ ಒಳಗಡೆ ಹೋದ್ವಿ. ಅರಮನೆ ಮಾತ್ರ ಎಷ್ಟು ಸಲ ನೋಡಿದ್ರು ಸಾಕಾಗಲ್ಲ ಕಣ್ರಿ, ಅಷ್ಟು ಚೆನ್ನಾಗಿದೆ ಅರಮನೆ ಒಳಗಡೆ. ತೋರಿಸ್ತೀನಿ ಒಂದೊಂದಾಗಿ, ನೋಡ್ತಾ ಬನ್ನಿ. ಓಕೆ, ಮೈಸೂರು ಅರಮನೆಯಲ್ಲಿ ಎಷ್ಟು ಸಲ ಹೋಗಿದ್ದೀವಿ, ಅಷ್ಟು ಸಲ ಹೋದಾಗೂ ಫಸ್ಟ್ ಎಂಟ್ರಿ ಆದಾಗೂ ಅಷ್ಟೇ ಖುಷಿ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ಬರ್ತಿದ್ವಿ ಅನ್ನೋ ಅನ್ನೋ ಫೀಲಿಂಗ್ ಇರುತ್ತೆ, ಅಷ್ಟು ಖುಷಿ ಆಗುತ್ತೆ. ಆ ಮೇಲ್ಗಡೆ ರೈಟಿಂಗ್ಸು ಪ್ರತಿಯೊಂದು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಕೆ ಒಂದು ಖುಷಿ ಆಗುತ್ತೆ. ತುಂಬ ಜನ ನೋಡಿದಿರ ಕೂಡ, ನೋಡಿದ್ದಾರೆ ಇಲ್ಲೇ ನೋಡಿ, ಸೂಪರ್ ಆಗಿದೆ. ಓಕೆ, ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಎಲ್ಲರೂ ಖುಷಿಯಾಗಿ ನೋಡ್ತಾ ಅವ್ರವ್ರು ಮೊಬೈಲಲ್ಲಿ ಫೋಟೋಸ್ ತಕ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ಅವ್ರ ಮಗಳು ಮಿಸ್ ಆಗಿಬಿಟ್ಟಿದ್ಲು. ಅವಳು ಗೊತ್ತೆ, ಅವಳ ಹತ್ರ ಮೊಬೈಲ್ ಇತ್ತು. ನಾವೆಲ್ಲ ಮುದ್ದೆ ಮುಂದೆ ನೋಡ್ಕೊಂಡು ಬರ್ತಾ ಇದ್ವಿ, ಅವಳು ಮಾತ್ರ ಇಲ್ಲೇ ತಿರುಗಿ ನೋಡ್ತಾರೆ, ನಾವ್ಯಾರು ಕಾಣಿಸಿಲ್ಲ. ಅಷ್ಟು ಎಷ್ಟು ಚಿಕ್ಕಿದಾಳೆ ಹುಡುಗಿ ಅಂದರೆ, ಇನ್ನೇ ಚಿಕ್ಕದು, ಫೋರ್ತ್ ಓದ್ತಾ ಇದೆ. ಅಲ್ಲಿಂದ ನನ್ನ ಮೊಬೈಲ್ ನಂಬರಿಗೆ ಫೋನ್ ಮಾಡಿ, ಮ್ಯಾಮ್ ನಾನು ಕಳೆದೋಗ್ಬಿಟ್ಟಿದ್ದೀನಿ ಅಂತಂದು, ನಮಗೆ ಭಯನೇ ಆಗೋಯ್ತು. ಆಮೇಲೆ ಫೋನ್ ಮಾಡಿ ಇದೆಯಾ ಅಂತ ಕೇಳಿಕೊಂಡು ಮತ್ತೆ ವಾಪಸ್ ಹೋಗಿ ಕರ್ಕೊಂಡು ಬಂದ್ವಿ. ಆಮೇಲೆ ಇಬ್ಬರು ಕೈ ಇಟ್ಕೊಂಡೇ ಓಡಾಡ್ತಾ ಇದ್ವಿ, ಯಾಕಂದರೆ ಅಲ್ಲೆಲ್ಲ ತುಂಬ ಜನ ಬಂದಿರೋದ್ರಿಂದ ಮಕ್ಕಳುಗಳು ಪಟ್ಟಂತ ಮಿಸ್ ಆಗಿಬಿಡ್ತವೆ. ನೆಕ್ಸ್ಟ್ ಯಾರಾದರೂ ನೀವು ಹೋದರೆ ಸೇಫಾಗಿ ಮಕ್ಕಳನ್ನ ಇಟ್ಕೊಂಡು ಮುಂದೆ ಕರ್ಕೊಂಡೋಗಿ. ಓಕೆನಾ, ನೋಡಿ ಒಂದಕ್ಕಿಂತ ಒಂದು ಸೂಪರಾಗಿದೆ. ಒಳಗಡೆ ಮಾತ್ರ ಸಖತ್ತಾಗಿದೆ ರೀ.
ಮೈಸೂರಿಗೆ ನಾವು ಇಲ್ಲಿ ಒಂದು 4 ವರ್ಷದಿಂದ ನಾನು ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಬಂದಿದ್ವಿ. ಆವಾಗಲೂ ಇಷ್ಟೇ ಜೋಶ್ ಇತ್ತು. ಅಲ್ಲೇದು ಒಂದು ನೆನಪಿಗೆ ಒಂದು 2-3 ಫೋಟೋಸ್ ಹಾಕ್ತೀನಿ ನೋಡಿ. ನನ್ನ ಹಳೆ ಸ್ಟೂಡೆಂಟ್ಸ್ ನೋಡಿದ್ರೆ ಖುಷಿ ಪಡ್ತಾರೆ, ಮ್ಯಾಮ್ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಫೋಟೋಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಹ್ಞೂ ಯಾರನ್ನು ಮರ್ತಿಲ್ಲ ಕಣ್ರೋ, ಎಲ್ಲ ನೆನಪಲ್ಲಿದ್ದೀರ ನೋಡಿ. ಅವಾಗೆಲ್ಲ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಬಂದಿದ್ವಿ ಅಲ್ಲ. ಓಕೆ, ಎಷ್ಟು ಸಲ ಅರಮನೆ ನೋಡಿದ್ರು ಕೂಡ ಅಷ್ಟೇ ಖುಷಿಯಾಗುತ್ತೆ, ಒಳಗಡೆ ಅದೇ ಜೋಶ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ ಒಳಗಡೆ ಅಂತೂ. ಎಷ್ಟು ಸಲ ನೋಡಿದ್ರು ಹೊಸ್ದಾಗಿ ನೋಡ್ತಾ ಇದ್ದೀವಿ ಅನ್ನೋ ಫೀಲಲ್ಲೇ ನೋಡ್ತಾ ಇರ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಖುಷಿಯಾಗಿ ಫೋಟೋಗಳು ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಚಾಮುಂಡಿ ಅಮ್ಮನ ವಿಗ್ರಹ ಇದೆ. ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲೇ ಅಂಬಾರಿ ಇದೆ. ಮೊನ್ನೆ ದಸರಾದಲ್ಲೆಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ರಲ್ಲ, ಇವಾಗೆಲ್ಲ ತಂದು ಓಡಿಸಿದ್ದಾರೆ. ಎಲ್ಲ ನೋಡಿದ್ವಿ, ತುಂಬಾ ಖುಷಿ ಆಯಿತು ನೋಡಿ. ಇದು ಅಂಬಾರಿ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ. ಇಷ್ಟು ಹತ್ರದಲ್ಲೇ ನೋಡ್ಬೋದು ನಾವು. ಹಾಗಿದ್ದು ಆ್ಯಕ್ಚುಲಿ ಹೋಗ್ಬೇಕಾಗಿದ್ದು, ನಾವು ದಸರಾ ಟೈಮಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಹೋಗಿಲ್ಲ ನೋಡಿ. ಇವಾಗ ಅವಾಗ ನೋಡೋಕ್ಕಾಗ್ತಿಲ್ಲ, ಈಗ ಇಷ್ಟು ಹತ್ರದಲ್ಲಿ ನೋಡ್ತಾ ಇದ್ದೀವಿ ನಾವು. ದೊಡ್ಡ ದೊಡ್ಡ ಮಿರರ್ಗಳಿದೆ, ಅದು ಎಷ್ಟು ದೊಡ್ಡ ಫುಲ್ ಗೋಡೆ ಎಷ್ಟು ಇರ್ತಾ ಇದೆಯೋ ಅಷ್ಟು ದೊಡ್ಡ ಮಿರರ್ಗಳಿದೆ. ತುಂಬಾ ಚೆನ್ನಾಗಿದೆ. ಎಲ್ಲಿದೆಯಾ ಪಲ್ಲವಿ? ಇದ್ರಲ್ಲಿ ಮುಚ್ಕೊಂತ ಇದೆಯಾ ನೀನು? ಹಾ, ಈಗ ಬಂದೆ. ವಾವ್, ಇಲ್ಲಿ ನೋಡಿ ಏನು ಸಖತ್ತಾಗಿದ್ದಾರೆ. ಯಾವ ಕಡೆ ನೋಡಿದ್ರೆ ಇದೇ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಕೆತ್ತನೆ ಅಂತೂ ಅಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ ಅಲ್ಲ. ಓಕೆ, ಎಲ್ಲ ನೋಡಿಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆಗೆ ಅಂಬಾರಿಗಳು ಕಾನೆಗೆಲ್ಲ ಹಾಕಿರ್ತಾರೆ ವಸ್ತ್ರಗಳೆಲ್ಲ, ಕುರುಳೆಗಳು ವಸ್ತ್ರಗಳೆಲ್ಲ ಇಲ್ಲಿ ಹಾಕಿರ್ತಾರೆ ನೋಡಿ. ಅವತ್ತು ಇದ್ರ ದಿನ ದಸರಾ ದಿನ ತಕ್ಕೊಂಡು ನೆಕ್ಸ್ಟ್ ಎಲ್ಲ ಮುಗಿದ್ಮೇಲೆ ಇಲ್ಲೆಲ್ಲ ಇಟ್ಟಿರ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಮತ್ತೆ ಅವತ್ತು ಬಂದಿದ್ವಿ ಇಷ್ಟು ಹತ್ರದಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ, ಅಷ್ಟು ಹತ್ರದಲ್ಲಿ ನೋಡಿಕೊಂಡು ಎಲ್ಲ ಆಚೆ ಕಡೆ ಬಂದ್ವಿ. ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಎಲ್ಲ ಮಕ್ಕಳಂತೂ ಅಷ್ಟೇ ಜೋಶಾಗೆ ಇದ್ದರು, ತುಂಬ ಖುಷಿಪಟ್ಟರು. ಅದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ KRS ಗೆ ಹೋದ್ವಿ. KRS ಇಂದ ತುಂಬಾ ಚೆನ್ನಾಗಿದೆ. ಅದು ಸಪ್ರೇಟ್ ವಿಡಿಯೋ ಹಾಕ್ತೀನಿ, ಅದು ಫುಲ್ ವಿಡಿಯೋ ಇದೆ, ಅದನ್ನು ಕಳಿಸ್ಕೊಡ್ತೀನಿ. ಇವೆಲ್ಲ ನೋಡಿ ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡಿರುವಂತೆ. ಓಕೆನಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಇನ್ನೂ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಫುಲ್ ವಿಡಿಯೋ ಇದೆ, ಕಳಿಸ್ಕೊಡ್ತೀನಿ. ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡಿರುವಂತೆ. ಓಕೆನಾ? ಸರಿ ಕಣ್ರೋ, ಬಾಯ್.